ಸರ್ ಸುದ್ದಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದ್ ಹೇಳ್ಬಿಡ್ತೀನಿ ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಹೇಳಿ ಕೇಳಿ ರಾಜಕಾರಣದಲ್ಲಿ ಹೆಣ್ಮಕ್ಳಿಗೆ ಟಿಕೆಟ್ ಕೊಡೋದು ಕಮ್ಮಿನೇ ಬೆರಳೆಣಿಕೆ ಅಷ್ಟು ಇನ್ನು ಮಹಿಳಾ ಅಂತೂ ನಾವು ಯೋಚನೆ ಮಾಡೋ ಹಂಗೇ ಇಲ್ಲ ಕುರ್ಚಿಗಾಗಿ ಎಲ್ಲರೂ ಬರ್ದಾಡ್ಕೊಡ್ಬೇಕಾದ್ರೆ ಈ ಮೂಲಕ ನೀವು ಎಲ್ಲಾ ಮಹಿಳಾ ಮಣಿಯರ್ಗೂ ಕೂಡ ಅದೇನೋ ಗೊತ್ತಿಲ್ಲ ಒಂದ್ ಚುನಾವಣೆ ಹೊತ್ತಲ್ಲಿ ಕರಾವಳಿಯಲ್ಲಿ ಅಲ್ಪಸಂಖ್ಯಾತರ ಮನವೊಲಿಕೆ ಪ್ರಯತ್ನವನ್ನು ಕಾಂಗ್ರೆಸ್ ಮುಂದುವರಿಸುತ್ತರಂಗೆ ಕಾಣಿಸ್ತಾ ಇದೆ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯೂ ಆಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಎಂದು ಗುರುತಿಸಿಕೊಳ್ಳುವ ಆಗಾಗ್ಗೆ ಯಾರೋ ಮಿಥುನ ರೈ ಅನ್ನೋರು ವಿವಾದವೊಂದಕ್ಕೆ ನಾಂದಿ ಹಾಡಿದ್ದಾರೆ ಮೂಡುಬಿದಿರೆಯ ಪುತ್ತಿಗೆಯಲ್ಲಿ ನಡೆದ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮದಲ್ಲೂ ಉಡುಪಿ ಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸಲ್ಮಾನ ರಾಜರು ಅಂತ ಹೇಳುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಮೊದಲೇ ಅಲ್ಲಿ ಕೆಂಡ ಅದರ ಜೊತೆಗೆ ಇವರ ತುಪ್ಪ ಬೇರೆ ಈ ಇದರ ಪರಿಣಾಮವನ್ನು ಕಾಂಗ್ರೆಸ್ಸು ಮಾಡಬೇಕು ಆಮೇಲೆ ನಾನು ಹಿಂದೂ ನಾನು ಹಿಂದೂ ನಾನು ಹಿಂದೂ ಅಂತ ಇವರು ಹೇಳಿದ್ದನ್ನು ನಾವು ಕಿವಿಯಲ್ಲಿ ಹೂವಿಟ್ಕೊಂಡು ಕೇಳಿಸ್ಕೋಬೇಕು ಶಿವಕುಮಾರ್ ಅವರೇ ಕಳಿಸ್ಕೊಡಿ ನಮಗೂ ನಾವು ಇಟ್ಕತೀವಿ ಇಲ್ಲಿ ಕಿವಿ ಮಿಥುನ್ ರೈ ವಿವಾದದ ಹೇಳಿಕೆಗೆ ಸಹಜವಾಗಿ ಜನ ಗರಂ ಆಗಿದ್ದಾರೆ ಮುಸಲ್ಮಾನ ಅರಸರು ಯಾವುದೇ ಜಾಗವನ್ನು ಕೃಷ್ಣ ಮಠಕ್ಕಾಗಲಿ ಅನಂತೇಶ್ವರಕ್ಕಾಗಲಿ ನೀಡಿಲ್ಲ ಮಠದ ಜಾಗದಲ್ಲೇ ಚರ್ಚ್ ಮಸೀದಿಗಳಿವೆ ಅಂತ ಶಾಸಕ ರಘುಪತಿ ಭಟ್ವಾದ ಇನ್ನೊಂದು ಹೆಜ್ಜೆ ಮುಂದೆ ಹೋದ ಸಿ ಟಿ ರವಿ ಅವರು ಅವ್ರು ಬಿಡ್ತಾರಾ ಚಾನ್ಸ್ ಸಿಕ್ಕಿದ್ರೆ ಹಾಂ ಒಂಥರ ಒಳ್ಳೆ ಕತೆ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟಿದ್ದೇ ಮುಸಲ್ಮಾನ ದೊರೆಗಳು ಅಂತ ಕಾಂಗ್ರೆಸ್ನವ್ರು ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಈ ಹೇಳಿಕೆಗೆ ಅರ್ಥ ಇಲ್ಲ ಅಂತ ಪೇಜಾವರ ಶ್ರೀಗಳು ಹೇಳಿದ್ರೆ ಉಡುಪಿಯ ರಂಥೇಶ್ವರ ಕೃಷ್ಣ ಮಠದ ಸನ್ನಿಧಾನ ಜಾಗವನ್ನು ರಾಮ ಭೋಜ ರಾಜರು ದಾನ ಕೊಟ್ಟಿರುವುದಕ್ಕೆ ದಾಖಲೆಯೂ ಇದೆ ಶಾಸನಗಳೂ ಇವೆ ಅಂತಂದರು ಸರಿ ಇದೆಲ್ಲ ಆದಮೇಲೆ ಕ್ಷಮೆ ಕೇಳಬೇಕವರು ಅಂತಂದರು ಅದಕ್ಕೆ ಅವರು ಅದೇ ಕ್ಷಮೆ ಕೇಳ್ತೀನಿ ತಪ್ಪಾಗಿದ್ದರೆ ಅದೇ ಇದೊಂದು ದರಿದ್ರ 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 ರೋಗ ರಾಜಕಾರಣಿಗಳಿಗೆ ಆಗಿದ್ದರೆ ಒಪ್ಕೊಳ್ಳಲ್ಲ ಬಂದಿದ್ದರೆ ನಿಮಗೆ ನೋವಾಗಿದ್ದರೆ ನಿಮಗೆ ಗಾಯ ಆಗಿದ್ದರೆ ನಿಮಗೆ ರಕ್ತ ಸೋರಿ ಹೋಗಿದ್ದರೆ ನೀವು ಇನ್ನು ಸಾಯುವ ಸ್ಟೇಜ್ಗೆ ಬಂದಿದ್ದರೆ ನಾನು ಕ್ಷಣ ಕೇಳುತ್ತೇನೆ ಅಯ್ಯೋ ನಾಲಾಯಕಗಳು ತೊಗೊಂಬಂದು ಪೇಜಾವರ್ಷಿಗಳು ಹೇಳಿದ್ದು ನಾನು ಹೇಳಿದ ಸಮರ್ಥನೆ ಮಾಡ್ಕೊಳ್ಳೋಕೋಗಿ ಹೋಗಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗೆ ಏರ್ ಕೊಡ್ತೀನಿ ರಾಜೇನ ಕೊಡು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗೆ ಏರ್ ಕೊಡ್ತೀನಿ ರಾಜೇನ ಕೊಡು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗೆ ಏರ್ ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜೇರ್ನ ಗುರುಗಳ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಮಧ್ವಾಚಾರ್ಯರು ಬದರಿ ಕಡೆಗೆ ಯಾತ್ರೆ ಹೋಗುವಾಗ ಗಂಗಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜ ತುರುಕರ ರಾಜ ಅಲ್ಲಿನ ಅರ್ಧ ರಾಜ್ಯವನ್ನು ದಾನ ಮಾಡ್ತಾನೆ ಅದನ್ನು ನಮ್ಮ ಗುರುಗಳು ಉಲ್ಲೇಖ ಮಾಡಿದ್ದಾರೆ ಹೊರತು ಕೃಷ್ಣ ಮಠದ ಜಾಗವನ್ನು ಮುಸ್ಲಿಂ ದೊರೆಗಳು ನೀಡಿದ್ದಾರೆ ಅಂತ ಹೇಳಿದಲ್ಲ ಕೂಡಿದಂತಹ ಒಂದು ನಗರ ಜಾಮಿಯಾ ಮಸೀದಿಗೆ ಜಂಗಮರ ಮಠದವರು ಜಾಗ ಕೊಟ್ಟಿದ್ದಾರೆ ಮದ್ರಾಸ್ ಸರ್ವ ಚರ್ಚ್ ಚರ್ಚಿಗೆ ಕೃಷ್ಣಾಪುರ ಮಠದವರು ಜಾಗ ಕೊಟ್ಟಿದ್ದಾರೆ ಹಾಜಿ ಅಬ್ದುಲ್ಲಾ ಸಾಹೇಬ್ರು ಅನಂತೇಶ್ವರಕ್ಕೆ ಅವರೊಬ್ಬ ಭಕ್ತರಾಗಿ ಕೃಷ್ಣ ಮಠದ ಉತ್ಸವಕ್ಕೆ ಎಣ್ಣೆ ಕೊಟ್ಟಂತಹ ಇದೆ ಇವತ್ತು ಮಿಥುನ್ ರಯ್ಯರ ಯಾರು ಸಹೋದರರು ಈಗ ಅವ್ರು ಕೊಟ್ಟವರು ಮುಸಲ್ಮಾನರ ಬಗ್ಗೆ ಪ್ರೀತಿ ಹೇಳ್ತಾ ಇದ್ದಾರೆ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು ಯಾವುದೇ ಮುಸಲ್ಮಾನ ಅರಸರು ಇದು ಕೊಟ್ಟದ್ದು ಅಂತ ಸುಳ್ಳು ಸದ್ಯ ಕೊಡ್ಬೇಕು ಸ್ವಲ್ಪ ದಿನ ಹೋದ್ರೆ ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ ಬರೀ ಕೃಷ್ಣ ಮಠ ಅಲ್ಲ ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು ಮುಸಲ್ಮಾನ್ ನನ್ನ ಉದ್ದೇಶ ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಬಾರ್ದು ಯಾರು ಅದಕ್ಕೆ ನಾನು ಹತ್ತು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಈ ಉದಾಹರಣೆಗೆ ನನ್ಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದ್ರೆ ಪರಮಪೂಜ ಪೇಜಾವರ್ ಶ್ರೀಗಳು ಕೊಟ್ಟಂತಹ ಪೇಜಾವರದ ಭಾಷಣನು ಅರ್ಥವಾಗದೇ ಇದ್ರೆ ನಾವೇನ್ ಮಾಡಣ ತಪ್ಪಾಗ ಅರ್ಥ ಮತ್ತೆ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ಲಕ್ಷಣವೇ ಅದು ನಿಮ್ಗೆ ಗೊತ್ತಿದೆ ಅಲ್ಲಿ ಪರಿಸ್ಥಿತಿಗಳು ಏನಾಗತ್ತವೆ ಅಂತ ಅನುಭವಿಸಬೇಕೀಗ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಉಡುಪಿ ರಥಬೀದಿಯಲ್ಲಿ ಅನಂತೇಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಉಲ್ಲೇಖಗಳು ಅಥವಾ ಸಂಬಂಧಪಟ್ಟ ಶಾಸ್ತ್ರಗಳು ಇವೆ ಈ ಅನಂತೇಶ್ವರ ದೇವಸ್ಥಾನಕ್ಕೆ ಜಮೀನನ್ನು ಕೊಟ್ಟಿರುವುದು ರಾಜ ರಾಮಭೋಜ ಅನಂತೇಶ್ವರ ದೇಗುಲದ ಜಮೀನಿನಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಅಂದರೆ ನಂತರ ನಾನ್ನೂರು ವರ್ಷಗಳ ನಂತರ ಕೃಷ್ಣ ಮಠದ ಸ್ಥಾಪನೆಯಾಗಿರೋದುಂಟು ರಥಬೀದಿ ಅಷ್ಟಮಠಗಳು ಇರುವುದು ಅನಂತೇಶ್ವರ ದೇವಸ್ಥಾನದ ಜಮೀನಿನಲ್ಲೇ ಮೂಲತಃ ಇಂದಿಗೂ ಮುಸಲ್ಮಾನ ಸಂಸ್ಥಾನಗಳಾಗಲಿ ಅಥವಾ ಅದರದ್ನ ದೊರೆಗಳಾಗಲಿ ಯಾರೇ ಆಗಲಿ ರಾಜರಾಗಿದ್ದವ್ರುಗಳು ಈ ಉಡುಪಿಯ ಭಾಗವನ್ನು ಈ ಭಾಗವನ್ನು ಆಳಿದ ಬಗ್ಗೆ ದಾಖಲೆಗಳಿಲ್ಲ ವಾಟ್ ಕ್ಯಾನ್ ವಿ ಡೂ ಮಿತುನ್ ರೈ ವಾಸ್ ಎ ಹಿಸ್ಟೋರಿಯನ್ ಸೊ ಅವರು ಇತಿಹಾಸಕಾರರಾಗಿ ಹೇಳಿದ್ದಾರೆ ಈಗ ಬೇಜಾರಾಗಿದ್ದಾರೆ ಆಗಿದ್ದಾರೆ ಹಾಗೆ ಜಿ ಕೆ ಅವರು ನಮಗೆ ಏನು ಕೊಡಬೇಕು ಕ್ಷಮೆ ಕೇಳಬೇಕು ಮತ್ತೆ ಕಿವಿ ಲೂ ಇಟ್ಕೊಳಕ್ಕೆ ಚಂಡು ಕಲಿ ಅದೇ ಸರ್ ಈಗ ಕಾಂಗ್ರೆಸ್ನವರು ಆಗಾಗ ಬಿ ಜೆ ಪಿ ಬಗ್ಗೆ ಧರ್ಮ ಹೊಡಿತಾರೆ ಧರ್ಮ ಹೊಡಿತಾರೆ ಅಂತ ಹಾಗಿದ್ರೆ ಇದನ್ನ ಏನಂತ ಹೇಳಬೇಕು ಸರ್ ಕಾಮನ್ ಸೆನ್ಸ್ ಇಲ್ಲದೆ ಅಧ್ಯಯನಗಳನ್ನು ಕರೆಕ್ಟಾಗಿ ಮಾಡಿಕೊಳ್ಳದೆ ಭಾಷಣ ಮಾಡೋದು ವೇದಿಕೆ ಮೇಲೆ ಯಾರನ್ನೂ ಮೆಚ್ಚಿಸಲಿಕ್ಕೆ ಮಾಡಕ್ಕೆ ಹೋಗೋದು ಈ ಮೂರ್ಖತನದ ಪ್ರಮಾವ ಪ್ರಮಾವಧಿಗಳಲ್ಲಿ ಇದು ಒಂದಷ್ಟೇ ಅಂದ್ರೆ ವೇದಿಕೆಗಳ ಮೇಲೆ ನಿಂತ ಬಾಯಿ ಬಂದಂಗೆ ಎಷ್ಟೋ ಸರಿ ಮಾತಾಡೋದಿದೆ ವೇದಿಕೆಯಲ್ಲಿ ಯಾರನ್ನೂ ಮೆಚ್ಚಿಸ್ಬಿಡೋದು ಅಷ್ಟೇ ಅದಕ್ಕೆ ಅದಾರು ಚಪ್ಪಳೆ ಹೊಡಿತಾರೆ ಅನ್ಕೊಂಡ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ಸಂದರ್ಭದ ಪ್ರತಿಕ್ರಿಯೆ ನಂಬರ್ ಕಾಂಗ್ರೆಸಿಗರಿಗೆ ಅದರಲ್ಲೂ ಈ ವ್ಯಕ್ತಿಗೆ ಮಿಥುನ್ ಅವರು ಡಿ ಕೆ ಆಪ್ತಾ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ರಾಜಕೀಯವಾಗಿ ಪ್ರೂವ್ಡ್ ಎನಿಥಿಂಗ್ ಟು ಅಟ್ ಲೀಸ್ಟ್ ನಮ್ಮ ಕರ್ನಾಟಕಕ್ಕೆ ಏನು ಪ್ರೂವ್ ಮಾಡಿಲ್ಲ ಇನ್ನು ಲೆಟ್ ಸಿ ಅವ್ರ ಏನು ಪ್ರೂವ್ ಮಾಡ್ತಾರೆ ಆಮೇಲೆ ನೋಡೋಣ ಈ ತರ ಕಾಂಗ್ರೆಸ್ಸಿಗರಿಗೆ ಆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಆ ಆಂತರಿಕ ಬೇಗುದಿಯ ಆಳ ಅಗಲಗಳ ಅರಿವು ಇನ್ನೂ ಸಿಕ್ಕದಂಗೆ ಕಾಣಿಸ್ತಾ ಇಲ್ಲ ನನಗೆ ಸಮಾಧಾನ ಮಾಡಬೇಕು ಮತ್ತು ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಆದರೆ ಅದಕ್ಕೆ ಮಾರ್ಗಗಳು ಬೇರೆ ಮೇ ಬಿ ನಮ್ಮೂರ ಮಸೀದಿ ನೋಡಿ ಬನ್ನಿ ಅರ್ಧ ಮಾರ್ಗ ಇರಬಹುದು ಅದಿರಬಹುದು ನಾನು ಅದಕ್ಕೆ ಹೇಳ್ತೀನಿ ಅದೊಂದು ಮಾರ್ಗ ಅದು ನಮ್ಮ ಮಸೀದಿಯ ಬಗ್ಗೆ ತಪ್ಪು ಕಲ್ಪನೆಗಳು ಇರಬಹುದು ಎಂದರೆ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟುಕೊಳ್ಳುವ ಜಾಗ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಅಲ್ಲಿ ಬಾಂಬ್ಗಳನ್ನೆಲ್ಲ ಇಟ್ಕೊಳ್ಳದೆ ಜಾಗ ಅದು ಅಂದ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಅಲ್ಲಿ ಟೆರೋಷ್ಗಳಿಗೂ ಆಶ್ರಯ ಕೊಡದೇ ಕೆಲಸ ಮಸೀದಿಗಳಿಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಅಲ್ಲ ಸಂದೇಶ ಸವಾ ಅದು ಬೇರೆ ಧರ್ಮಗಳ ರೀತಿ ಅದು ಒಂದು ಪ್ರಾರ್ಥನಾ ಸ್ಥಳವಷ್ಟೇ ಕ್ಲೀನ್ ಆಗಿ ನಾವು ಹೀಗೆ ಇಟ್ಕೊಂಡಿರ್ತೀವಿ ನಮ್ಮ ಮಸೀದಿ ಅಂದರೆ ಹೀಗಿರುತ್ತೆ ಪರಿಕಲ್ಪನೆ ನೀವು ಯಾವುದೋ ಒಂದು ಪ್ರವಾಸೋದ್ಯಮಕ್ಕೆ ಹೋದಾಗ ಯಾವುದೋ ಜಾಗ ಬಂದು ಮಸೀದಿ ಬಂದ್ವಿ ಅನ್ನೋಕ್ಕೂ ಯೂಸೇಜ್ ಅಲ್ಲಿ ಅಂದ್ರೆ ಬಳಕೆಯಲ್ಲಿರುವ ಮಸೀದಿ ನೋಡಲಿಕ್ಕೂ ವ್ಯತ್ಯಾಸ ಇದೆ ಬಹಳ ಜನ ಮಸೀದಿ ನೋಡಿರಲ್ಲ ಹಾಗೆ ಮುಸಲ್ಮಾನರಲ್ಲಿ ಬಹಳ ಜನ ದೇವಸ್ಥಾನದ ಒಳಕ್ಕೆ ಕಾಲು ಇಟ್ಟಿರಲ್ಲ ಇಡ್ಬೇಕಾಗಿಲ್ಲ ಅವ್ರವ್ರಿಷ್ಟ ಹಾಗಾಗಿ ನೋಡ ಬನ್ನಿ ಅಂತ ಒಂದು ಭಾಗ ಇರಬಹುದು ಈ ಸಂಸ್ಕೃತಿಯನ್ನು ಆ ಸಂಸ್ಕೃತಿಗೂ ಈ ಧರ್ಮವನ್ನು ಆ ಧರ್ಮಕ್ಕೂ ಪರಿಚಯಿಸೋಣ ಅಂತಹ ಕಾರ್ಯಕ್ರಮದಲ್ಲಿ ಇಂತಹ ಹೇಳಿಕೆ ಕೊಟ್ಟಾಗ ಅದು ಯಾವ ವಿಕೋಪಕ್ಕೆ ಹೋಗುತ್ತಿರೋ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದವರು ಸಾರ್ವಜನಿಕ ಭಾಷಣಗಳಿಗೆ ಕೈ ಹಾಕಬಾರ್ದು ಈ ಹಿಂದೆಲ್ಲ ಹಿಂದೂಗಳು ಮಸೀದಿಗಾಗಿ ಒಂದಷ್ಟು ಜಾಗಗಳನ್ನ ಕೊಟ್ಟಿರ್ತಾರೆ ಅದನ್ನೆಲ್ಲ ಮೂಲ ಈ ದೇಶದ ಭೂಮಿ ಯಾರದ್ದು ಮುಸಲ್ಮಾನರದ್ದಂತೂ ಅಲ್ವಲ್ಲ ಯಾವುದೋ ಕಾಲದಲ್ಲಿ ಯಾವಾಗ್ಲಾರ ಬಂದಿರಲಿ ಯಾವಾಗ್ಲಾರು ಬಂದಿರಲಿ ಅವರು ಈಗ ಅವರು ಭಾರತೀಯರೇ ಆಗೋಗಿದ್ದಾರೆ ಯಾಕಂದ್ರೆ ದಶ ಶತಮಾನಗಳ ಕಾಲದ ಅವರು ಇಲ್ಲಿ ಬಂದಾಗಿದೆ ಇಲ್ಲಿ ಹುಟ್ಟಾಯ್ತು ಬೆಳೆದಾಯ್ತು ಎಲ್ಲ ಆಗೋಗಿದೆ ಈಗ ಹಾಗಾಗಿ ಮೂಲ ಹೇಗೆ ಸಾಧ್ಯ ಓಕೆ ಕೊಟ್ಬಿಟ್ಟಿದ್ದಾರೆ ಅಂತ ವಾದದಲ್ಲಿ ಬಾಳ ಕಡೆ ಈಗ ಅಲ್ಲಿ ರಘುಪತಿ ಭಟ್ ಹೇಳದಂಗೆ ಬಾಳ ಕಡೆ ಜಾಗಗಳನ್ನ ಹಿಂದೂಗಳ ದೊರೆಗಳು ಆ ಕಾಲದಲ್ಲಿ ಏನಾಗ್ತಿತ್ತು ರಾಜರಿಗೆ ಯಾರೋ ಹೋಗಿ ಇನ್ನೊಂದು ಧರ್ಮೀಯರು ಕ್ರೈಸ್ತರು ಕ್ರೈಸ್ತರಿಗೆ ಚರ್ಚ್ಗಳೆಲ್ಲ ಇನ್ನು ಮೂಲವಾಗಿ ಭಾರತದಲ್ಲಿ ಕ್ರೈಸ್ತರು ಬಂದು ಆಳವಾಗಿ ಅಗೆದು ಭೂಮಿ ಒಳಗಡೆಯಿಂದ ಎದ್ದು ಬಂದುಬಿಟ್ರ ಭಾರತದಲ್ಲಿ ಅವ್ರ ಮೇಲೆ ಕಂಗಾರೆ ಏನಿಲ್ಲ ಹಾಗಾದ್ರೆ ಇವತ್ತು ಭಾರತದಲ್ಲಿ ಆಯಕಟ್ಟು ಸ್ಥಳಗಳಲ್ಲಿ ಯಾವ ಮಹಾನಗರ ಬೇಕಾದ್ರೂ ತಗೊಳ್ಳಿ ನೀವು ಅದ್ಭುತವಾದ ಸ್ಥಳಗಳಲ್ಲಿ ಅವರಿಗೆ ಎಕರೆಗಟ್ಟಲೆ ಜಾಗಗಳಿರುತ್ತವೆ ಸಾಮಾನ್ಯವಾಗಿ ನೀವು ವಾಚ್ ಮಾಡಿದ್ರೆ ಕ್ರಿಶ್ಚಿಯನ್ ಮಿಷಿನರೀಸ್ದು ಇರೋ ಜಾಗಗಳೆಲ್ಲವೂ ಅದಕ್ಕೆ ವ್ಯಾಲ್ಯೂನು ಕಟ್ಟಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಯಾರ ಕೈಲೂ ಎಲ್ಲಿಂದ ಅದು ಯಾರು ಕೊಟ್ಬಿಟ್ರು ಅವ್ರಿಗೆ ಬ್ರಿಟಿಷರು ಇದ್ದಾಗ ಸಿಕ್ತು ತಗೊಂಡ್ರು ಮಾಡಿದ್ರು ಅಥವಾ ಅವರೇ ಒಂದಷ್ಟು ಖರೀದಿ ಮಾಡ್ಕೊಂಡ್ರು ಡ್ಯಾಶು ಡ್ಯಾಶು ಆಗಿದೆ ಕಾಲದಲ್ಲಿ ಅದೇ ತರ ಮಹಾರಾಜರು ಇನ್ಯಾರ ಧರ್ಮೀಯರು ಬಂದು ನಾವಿಲ್ಲೊಂದು ಮಾಡ್ಕೋತೀವಿ ಅಂದ್ರೆ ಅವತ್ತು ಇಂದಿನ ಈ ಸಾಮಾಜಿಕ ಕ್ಷೋಭೆ ಇರಲಿಲ್ಲ ಅವತ್ತು ಏ ಏನೋ ಕೇಳ್ತಾರೆ ಅವ್ರ ಮಾಡ್ಕೊಳ್ಳಿ ಬಿಡಿಯಲ್ಲಿ ಎಲ್ಲಿ ಮಾಡ್ಕೋತೀರಿ ಮಾಡ್ಕೊಳ್ಳಿ ಹೋಗಿ ಅಂತ ಈಗಿನ ಥರ ಅಲ್ವಲ್ಲ ಯಾವ ರೂಲ್ಸ್ ಅಲ್ಲಿ ಅಲಾಟ್ ಮಾಡಿದ್ರಿ ನೀವು ಎಲ್ಲ ದಾಖಲೆ ಏನಿತ್ತು ಡಬಲ್ ಅಲಾಟ್ಮೆಂಟ್ ಅದು ಗೋ ಇದೆಲ್ಲ ಇರ್ಲಿಲ್ವಲ್ಲ ರಾಜ ಹೇಳ್ತಿದ್ರು ಅವ್ರೆಲ್ಲ ಹೋಗಲು ಕಟ್ಕೋತಿದ್ರು ಹಾಗಾದ್ರೆ ಅದಕ್ಕೆ ಏನ್ ಅದಕ್ಕೆಲ್ಲ ದಾಖಲಾತಿ ಹುಡುಕ ಹುಡುಕ ಬಿಟ್ಟು ಎಲ್ಲ ಬಿಡಿಸ್ತೀರಾ ಹಾಗಾದ್ರೆ ಅನ್ನೆಸೆಸರಿ ಥಿಂಗ್ಸ್ ಇದು ಅಷ್ಟೇ ಇನ್ನೇನು ಹೇಳಿ ಎಲೆಕ್ಷನ್ ಹೊತ್ತಲ್ಲಿ ಇಂತ ಹೇಳಿಕೆಗಳು ಯಾವ ರೀತಿ ಅವರಿಗೆ ಲಾಭ ತರಬಹುದು ಅಥವಾ ಡ್ಯಾಮೇಜ್ ಲಾಭ ತರುತ್ತೋ ಬಿಡುತ್ತೋ ಗೊತ್ತಿಲ್ರಿ ಮೂರ್ಖತನವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನಾವೇನು ಮಾಡಕ್ ಬರಲ್ಲ ಅದಕ್ಕೆ ಒಂದು ಎರಡನೇದು ಏನು ಎಲೆಕ್ಷನ್ ಲಾಭ ಬರ್ಬೋದು ಹೇಳಿ ನೋಡೋಣ ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ಹಾರ್ಡ್ ಕೋರ್ ಹಿಂದುತ್ವವಾದಿಗಳು ಇವತ್ತು ಸರಿಯಾಗಿ ಮಾಡಿದೆ ಅಪ್ಪ ಬಹಳ ಥ್ಯಾಂಕ್ ಯು ಅಂತಾರೆ ಅಷ್ಟೇ ಇನ್ನಷ್ಟು ಹಾರ್ಡನ್ ಮಾಡ್ತೀರಿ ನೀವು ಕಸಡಾ ಹೇಳಿಕೆಗಳಿಂದ ನೀವೇನು ಎರಡನೇದು ನಿಮ್ಮನ್ನು ನಂಬಬಹುದಾದ ಧರ್ಮ ಅಥವಾ ಜನ ಹಿಂದೂನೋ ಮುಸ್ಲಿಮೋ ನಂಬೆ ನಂಬ್ತಾರ್ರಪ್ಪ ಯಾಕ್ರಪ್ಪ ಸುಮ್ಮನೆ ಹೆಂಗ ಸಾಯ್ತೀರಿ ಒಳ್ಳೆ ಕಾಂಗ್ರೆಸ್ಸಿನ ಇಷ್ಟಪಟ್ಟು ವೋಟ್ ಹಾಕೋರು ಇದೆಲ್ಲ ಮಾಡಿದ್ರು ವೋಟ್ ಹಾಕ್ತಾರೆ ಅನ್ಕೋಬಿಟ್ಟು ಅವ್ರು ವೋಟ್ ಹಾಕಿ ಹಾಕ್ತಾರೆ ನಿಮಗೆ ಅದ್ರ ಏನು ಬದಲಾವಣೆ ಆಗಲ್ಲ ಅದ್ರಲ್ಲಿ ಅವ್ರು ಅವರು ಸುಮ್ಮನೆ ಇದನ್ನ ಮಾಡಿ 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 ಹಾಕುವ ಅಂತ ಯಾರು ಇದ್ದವ್ರು ಯಾಕೆ ಒದ್ದೊಡಿಸ್ತೀರಿ ನೀವು ಹೊರಕೆ ಮುಖ ಕೆಡ್ಸ್ಕೊಳಗೆ ನಿಮ್ಗೆ ನಿಮಗೆ ಬುದ್ಧಿ ಬ್ರೈನ್ ಇದೆಯಾ ಇಲ್ವಾ ನಾನೇನು ಹೇಳ್ಬೇಕು ಅಷ್ಟೇ ಚೇಷ್ಟೆ ಇದು ನನ್ನ ಪ್ರಕಾರದಲ್ಲಿ ನಥಿಂಗ್ ಬಟ್ ಚೇಷ್ಟೆ ಮತ್ತು ಬಾಲಿಶತನ ಮತ್ತು ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಳ ಭಾಳ ದೊಡ್ಡದಾಗಿ ಪ್ರಕಾರ ಪಂಡಿತನಾಗಿರೋ ಒಂದು ಒಂದು ಒಂದೇನೋ ಒಂದು ವರ್ಣನೆ ಮಾಡೋಕೋಗಿ ತಗೊಳಾಕೊಂಬಿಡೋದು ಎಲೆಕ್ಷನ್ ಹೊತ್ತಲ್ಲಿ ರಾಜಕಾರಣಿಗಳ ಕಣ್ಣು ದೇವರ ಹುಂಡಿಯ ಮೇಲೂ ಬಿದ್ದಿದೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ದುಡ್ಡು ಬಳಸಿ ಶಾದಿ ಮಹಲ್ ಸೇರಿದಂತೆ ಇತರೆ ಸಮುದಾಯದ ಭವನ ನಿರ್ಮಾಣ ಮಾಡಲು ನಂಜನಗೂಡು ಶಾಸಕ ಹರ್ಷವರ್ಧನ್ ಪ್ಲಾನ್ ಮಾಡಿದ್ರು ಸಿಎಂಗೆ ಪತ್ರ ಬರೆದು ಕೆಲವೊಂದು ಕಾಮಗಾರಿಗೆ ಅನುಮತಿ ಕೂಡ ಕೋರಿದ್ರು ಆದರೆ ಶಾಸಕ ಹರ್ಷವರ್ಧನ್ ಇಟ್ಟಿದ್ದ ಪ್ರಸ್ತಾವನೆಯಲ್ಲಿ ಶಾದಿ ಮಹಲ್ ಅನ್ನು ಹೊರತುಪಡಿಸಿ ಉಳಿದಕ್ಕೆಲ್ಲ ಸಿಎಂ ಬೊಮ್ಮಾಯಿ ಅವರು ಅನುಮತಿ ಕೊಟ್ಟಿದ್ರು ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡುತ್ತಿದ್ದ ಹಾಗೆ ಹಿಂದೂ ಸಂಘಟನೆಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು ತೀವ್ರ ಅವರೋಧ ವ್ಯಕ್ತವಾದ ಬಳಿಕ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಎಚ್ಚೆತ್ತುಕೊಂಡ್ರು ದೇವರ ದುಡ್ಡು ಸಮುದಾಯದ ಭವನಕ್ಕೆ ಬಳಸಲು ಸಾಧ್ಯವಿಲ್ಲ ಸಿಎಂಗೆ ತಪ್ಪು ಮಾಹಿತಿಯಿಂದ ಈ ರೀತಿ ಆಗಿರಬಹುದು ಸದ್ಯಕ್ಕೆ ಈ ಹಣ ಬಳಸದಂತೆ ಸೂಚನೆ ಕೊಟ್ಟಿದ್ದೀವಿ ಅಂತ ತಿಳಿಸಿದ್ರು ಈ ನಡುವೆ ತಮ್ಮ ನಡೆಯನ್ನ ಶಾಸಕ ಹರ್ಷವರ್ಧನ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಉಪಯೋಗಿಸಬೇಕಾಗಿದೆ ಮುಸ್ಲಿಮರಿಗೆ ಭಾವನೆಯಿಂದ ಅರ್ಪಣೆ ಮಾಡಿದಂತಹ ದುಡ್ಡು ಇವತ್ತು ಧಿಕ್ಕಾರು ಹೇಳ್ತಾ ಇದೆ ನಂಜನಗೂಡ ದೇವಸ್ಥಾನದ್ದು ಅಲ್ಲಿಯ ಶಾಸಕರಾದಂತಹ ಹರ್ಷವರ್ಧನ್ ಅವರು ನನ್ನ ಹತ್ರನೂ ಕೂಡ ಪ್ರಪೋಸಲ್ ತಂದಿದ್ರು ಬಟ್ ನಮ್ಮ ದೇವಸ್ಥಾನದ ದುಡ್ಡು ಆ ರೀತಿ ಯಾವುದೇ ಸಮಾಜಕ್ಕ ಸಮುದಾಯವನ್ನು ಕಟ್ಟೋದಕ್ಕೆ ಬರೋದಿಲ್ಲ ಅಂತ ಹೇಳಿ ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೆ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಏನೋ ಮಿಸ್ಗೈಡ್ ಆಗಿ ಅವರು ಇದು ಆಗಿರಬಹುದು ಹಾಗಾಗಿ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ ನಮ್ಮ ಕಡೆಯಿಂದ ಅದು ಬೇಡ ಅಂತಾನೆ ಆಗಿತ್ತು ಬಟ್ ಯಾವ ರೀತಿ ಅದು ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಿಲ್ಲ ಸನ್ಮಾನ ಸಿ ಎಂ ಅವ್ರ ಗಮನಕ್ಕೆ ತಂದು ಅದನ್ನು ಹೋಲ್ಡ್ ಅಂತೂ ಮಾಡಿದೀವಿ ಇದ್ದದ್ದು ತಪ್ಪೇ ಅದು ಮಾಡಕ್ ಆಗಂಗಿಲ್ಲ ಬಟ್ ಅವ್ರು ಏನೋ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ ಅದು ಹೋಲ್ಡ್ ಆಗಿದೆ ಕಾಂಟ್ರವರ್ಸಿ ಶಾದಿ ಮಾಲ್ದಲ್ಲಿ ಆ ಥರ ಇದೇನೂ ಇಲ್ಲ ಯಾಕಂತಂದ್ರೆ ದೇವಸ್ಥಾನ ಉಂಡಿನಾಲ್ ಬಳಸ್ಕೊಳೋದ ಬೇಡವಾ ಅಂತ ಪ್ರಶ್ನೆ ಆಗ ಸಿ ಎಮ್ ಅವ್ರಿಗೆ ಎಲ್ಲರೂ ಒಂದು ಹೇಳಿದಾಗ ಇಲ್ಲ ದೇವಸ್ಥಾನ ದುಡ್ಡಿನಲ್ಲಿ ಬಳಸ್ಕೊಳೋದು ಬೇಡ ಅಂತ ಹೇಳಿದಾಗ ಅದನ್ನ ವಕ್ಸ್ ಬೋರ್ಡಲ್ಲಿ ಬೇಕಾರೆ ತಗೋ ಫಸ್ಟ್ ಪಾಯಿಂಟ್ ಶಾದಿ ಮಹಲ್ಗೆ ಕೊಡಲಿಕ್ಕೆ ಬರಲ್ಲ ವಕ್ಫ್ ದುಡ್ಡನ್ನು ತಂದು ದೇವಸ್ಥಾನ ಕಟ್ಟಕ್ಕೆ ಕೊಡೋಕ್ಕೂ ಬರಲ್ಲ ಎರಡೂ ಆಗಲ್ಲ ಬರಲ್ಲ ಓಕೆ ಪಾಯಿಂಟ್ ನಂಬರ್ ಟು ದೇವಸ್ಥಾನದ ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಬಹುದೇ ಬಳಸಬಾರದೆ ಮೂಲ ಪ್ರಶ್ನೆ ಇದು ಮುಜರಾಯಿ ಇಲಾಖೆಯ ಹಣವನ್ನು ಸರ್ಕಾರ ತನ್ನ ಈ ಸ್ವೇಚ್ಛಾನುಚಾರದಲ್ಲಿ ಸ್ವೇಚ್ಛಾ ಸ್ವೇಚ್ಛೆಯಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ಬಳಸಿರುವ ಉದಾಹರಣೆ ಇದೆ ಇದೆ ಆಮೇಲೆ ಬರ್ತೀನಿ ನಾನು ಎಲ್ಲಿ ಅನ್ನೋದಕ್ಕೆ ಬರ್ತೀನಿ ಇದೆ ನೀರಾವರಿ ಯೋಜನೆಗಳ ಬಾಂಡ್ಗಳಿಗೂ ಮುಜರಾಯಿ ಇಲಾಖೆ ದುಡ್ಡನ್ನು ಹಾಕಿಸಿದ್ದು ಇದೆ ನಮ್ಮ ರಾಜ್ಯದಲ್ಲಿ ಇದೆ ಇಲ್ಲ ಅನ್ಕೋಬಾರ್ದು ಮೂರನೇ ಪ್ರಶ್ನೆ ದೇವಸ್ಥಾನದ ದುಡ್ಡನ್ನ ಆ ದೇವಸ್ಥಾನಕ್ಕೆಂದು ಮೀಸಲಿಡಬೇಕು ಎಂಬ ಒಂದು ಕೂಗಿತ್ತು ಸಿರಿವಂತ ದೇವಸ್ಥಾನಗಳು ದೇವರಲ್ಲೂ ಸಿರಿವಂತರು ಬಡವರು ಮಧ್ಯಮ ವರ್ಗದವರು ಇದ್ದಾರೆ ಮನುಷ್ಯರಷ್ಟೇ ಅಲ್ಲ ಹೆಚ್ಚು ದೇಣಿಗೆ ಬರುವಂತಹ ದೇವಸ್ಥಾನ ಆ ಅರ್ಥದಲ್ಲಿ ಅಂದ್ರೆ ದೇವರೇ ಹಾಗೆ ಅಂತಲ್ಲ ಹೇಳ್ತಿರೋದು ನಾನು ದೇವರ ಆದಾಯಗಳಲ್ಲೂ ಸಿರಿವಂತರು ಮಧ್ಯಮ ಮತ್ತು ಬಡ ಕಡು ಬಡತನ ಬಿ ಪಿ ಎಲ್ ಟೈಪ್ ಅದು ಇದೆ ಹಾಗಾಗಿ ಸಿರಿವಂತ ದೇವಸ್ಥಾನಗಳ ದುಡ್ಡು ಅಲ್ಲಿಗಿರಬೇಕು ಇರಬೇಕು ಅನ್ನೋದಿದ್ರೆ ಅವ್ರಿಗೆ ಬರೋ ದುಡ್ಡಲ್ಲಿ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತೋಚಲ ದುಡ್ಡು ಸೇರತ್ತಷ್ಟೇ ಹಾಗಾಗಿ ಇತರೆ ದೇವಸ್ಥಾನಗಳ ಅಭಿವೃದ್ಧಿಗೆ ಅದನ್ನು ಬಳಸಬೇಕು ಎಂಬ ಒಂದು ಕೂಗು ಇತ್ತು ಇತರೆ ದೇವಸ್ಥಾನಗಳು ಅಂದರೆ ಬಡ ದೇವಸ್ಥಾನಗಳು ಅಂದರೆ ಹಲವು ದೇವಸ್ಥಾನಗಳಲ್ಲಿ ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳುತ್ತೆ ಹೆಚ್ಚು ನಾನು ದಿನನಿತ್ಯ ಬಾಗಿಲು ತೆಗೆದು ಪೂಜೆ ಮಾಡಿ ಒಂದು ನಾಲ್ಕು ಹೂ ಬಿಟ್ಟು ಬರೋ ಅಷ್ಟು ಆದಾಯ ಬರಲ್ಲ ಅಷ್ಟಕ್ಕೂ ಆಗಲ್ಲ ಬರಲ್ಲ ಅಲ್ಲಿ ಅರ್ಚಕರಿಗೆ ಏನಾದ್ರು ಒಂದು ಹೋಗ್ಬಿಟ್ರು ಅವ್ರು ಅವ್ರಿಗೆ ಜೀವನ ಪ್ರಶ್ನೆ ಬೇರೆ ಹೂ ಬಿಡೋದಕ್ಕೂ ಆದಾಯ ಬರಲ್ಲ ನಮ್ಮ ಸಂಸ್ಕೃತಿ ಆಗಿದೆ ನಮ್ಮ ಹತ್ರ ಅಷ್ಟು ದೇವಸ್ಥಾನಗಳಿವೆ ಹಾಗೆ ಅದರಲ್ಲಿ ಕೊಡಬಹುದು ಅಂತಾಯ್ತು ಈ ಹಿನ್ನೆಲೆಯಲ್ಲಿ ಮುಜರಾಯಿ ಕಾನೂನು ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದುಕೊಂಡಿದ್ದಾರೆ ಅದರಲ್ಲಿ ಏನು ಮಾಡಿದ್ದಾರೆ ಆ ದೇವಸ್ಥಾನ ಯಾವ ಸೇರಿವಂತ ದೇವಸ್ಥಾನ ಇದೆಯೋ ಆದಾಯ ತರುವ ದೇವಸ್ಥಾನ ಮತ್ತು ಇನ್ಯಾವುದೇ ದೇವಸ್ಥಾನಗಳಿಗೆ ದೇವಸ್ಥಾನ ಸಂಬಂಧಿತ ಕೆಲಸಗಳಿಗೆ ದೇವಸ್ಥಾನ ಅಂದ್ರೆ ಗರ್ಭಗುಡಿ ಒಳಗಡೆ ಮಾತ್ರ ಮಾಡಬೇಕು ಅಂತ ಅನ್ನೋಕ್ಕಾಗಲ್ಲ ಹೊರಗಡೆ ಪ್ರಾಕಾರ ಇರಬಹುದು ಆ ದೇವಸ್ಥಾನಕ್ಕೆ ಸೇರಿದ ಭಕ್ತಾದಿಗಳ ಉಪಯೋಗಕ್ಕೆ ಬೇಕಾದ ವ್ಯವಸ್ಥೆಗಳು ಇರಬಹುದು ದೇವಸ್ಥಾನಕ್ಕೆ ಸಂಬಂಧಿತ ಕೆಲಸಗಳು ಹಾಗಿದ್ರೆ ಒಂದು ದೇವಸ್ಥಾನ ಎಂದ ಕೂಡಲೇ ಯಾರೋ ಒಬ್ಬರ ಇಬ್ಬರ ಸ್ವತ್ತೇ ಅಂತ ಎಲ್ಲ ಅವ್ರು ಯಾರೋ ಹರ್ಷವರ್ಧನ್ ಹೇಳ್ತೀನಿ ಎಲ್ಲಾ ಜಾತಿಯವರು ಅಲ್ಲಿ ದುಡ್ಡು ಹಾಕಲ್ವ ಬಹಳ ಬೇ ಅದು ತಪ್ಪಲ್ಲ ಅದು ನನ್ನ ಪ್ರಕಾರ ಅದು ಸರಿ ಅದ್ರಲ್ಲಿ ಸಮಸ್ಯೆ ಏನಾಗಿರೋದು ಅಂದ್ರೆ ದೇವಸ್ಥಾನ ಮತ್ತು ದೇವಸ್ಥಾನಗಳ ಸಂಬಂಧಿತ ಕೆಲಸಗಳು ಅಂತಿವೆಯೇ ಹೊರತು ಸಮುದಾಯ ಭವನಗಳಿಗೆ ಅಂತ ಇಲ್ಲ ಇದ್ರೆ ಏನಾಗತ್ತೆ ಅಂತಂದ್ರೆ ಕಂಡ ಬಟ್ಟೆ ಈ ದುಡ್ಡನ್ನು ತೆಗೆದುಕೊಂಡೋಗಿ ಈ ಥರ ಚಟುವಟಿಕೆಗಳಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆಯೇ ಹೊರತು ಆ ದೇವಸ್ಥಾನಗಳ ಅಭಿವೃದ್ಧಿ ಆಗದೇ ಇಲ್ಲ ನಿಂತು ಹೋಗುತ್ತೆ ಹಾಗಾಗಿ ಇದನ್ನು ಮಾಡಿದ್ದಿತ್ತು ಹಾಗಾಗಿ ಕಾನೂನು ಪ್ರಕಾರ ಭಾವನೆಯಲ್ಲಿ ದೇವರ ದುಡ್ಡು ಯಾವುದೇ ಸಮುದಾಯ ಜನರಿಗೆ ಸೇರಿದ್ರೆ ತಪ್ಪು ಅಂತ ನಾನು ಪರಿಭಾವಿಸ್ತಾ ಇಲ್ಲ ಮತ್ತೆ ಉಪಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಸವಿತಾ ಸಮಾಜದವರು ಈಡಿಗ ಸಮಾಜದವರು ವಾಲ್ಮೀಕಿ ಮಡಿವಾಳ ಹಿಂದೂಗಳಲ್ವೇನು ದೇವಸ್ಥಾನಗಳಿಗೆ ಬಂದು ಅವರು ಪೂಜೆ ಮಾಡಲ್ವೇನು ದೇವಸ್ಥಾನಗಳಿಗೆ ಬಂದು ಅವ್ರು ದೇವ್ ದಕ್ಷಿಣೆ ಹಾಕಲ್ವೇನು ಹಾಗಾದ್ರೆ ಅಥವಾ ಹಾಕ್ತಾರೋ ಬಿಡ್ತಾರೋರು ಇಷ್ಟ ಆಗೋದವ್ರ ಶಕ್ತಿ ಇದ್ದಂಗೆ ಒಕ್ಕಲಿಗ ಕುಂಬಾರ ವಿಶ್ವಕರ್ಮ ಗೆಜ್ಜೆಗಾರ ಗಾಣಿಗರ ಸಮುದಾಯ ಇದೆಲ್ಲ ಅವ್ರು ಬರಲ್ವೇನು ಮಾಲ್ ರಾಂಗ್ ರಾಂಗ್ ಅದು ಶಾದಿಮಹಲ್ ಅಂದರೆ ಕೊಡಕ್ಕೆ ಬರಲ್ಲ ನೀವು ಕಾನೂನಲ್ಲಿ ಇವರೆಲ್ಲರಿಗೂ ಇವರ ಸಂಬಂಧಿತ ದೇವಸ್ಥಾನಗಳಿಗೆ ನೀವು ಕೊಡೋದಾದ್ರೆ ಮುಜರಾಯಿ ವ್ಯಾಪ್ತಿಯಲ್ಲಿ ಬರೋದಾದ್ರೆ ಕೊಡಬಹುದು ಯಾಕೆ ಕೊಡಬಾರದು ಹಾ ಇಲ್ಲಾಗಿರೋ ಇದೇನು ಅಂತಂದ್ರೆ ಅದು ಎರಡನೆಯದು ಲಾಸ್ಟ್ಲಿ ಹೇಳ್ಬಿಡ್ತೀನಿ ಈ ದೊಡ್ಡನ್ನ ದೇವಸ್ಥಾನದ ದೊಡ್ಡನ್ನ ಚುನಾವಣೆಗೆ ಇನ್ನೊಂದು ತಿಂಗಳಿದ್ದಾಗ ಈ ರೀತಿ ಸಮುದಾಯ ಭವನಗಳನ್ನು ಕಟ್ಟಲಿಕ್ಕೆ ಈ ಕೊನೆಯ ಹಂತದಲ್ಲಿ ಮಂಜೂರು ಮಾಡಿದ್ದೆ ತಪ್ಪು ಇಷ್ಟು ವರ್ಷ ಏನು ಮಾಡಿದ್ರು ಮಾಡಲೇಬಾರ್ದು ಎರಡು ಮೂರು ವರ್ಷದಿಂದ ಹಾಕಿದರೆ ಸಮುದಾಯ ಭವನ ಎಲ್ಲ ಮುಗೀತಿತ್ತೇನೋ ಅನ್ನೋ ಒಂದು ಆಸೆ ಏನಾದರೂ ಅಂದರೆ ಈ ಸಮುದಾಯಗಳಿಗೆಲ್ಲ ಎರಡನೇದು ಇಲ್ಲಿರುವ ಬಹು ಸಮುದಾಯಗಳಿಗೆ ಬೇಕಾದಷ್ಟು ಬೇರೆ ಬೇರೆ ಫಂಡ್ಗಳಿವೆ ನೀವು ಕಟ್ಕೊಡೋಕ್ಕೆ ಇದರದ್ದೇ ಆಗಬೇಕಾ ಇದು ಕೊಟ್ಟರು ತಪ್ಪು ನಾನು ಹೇಳಿಲ್ಲ ಆದರೆ ಒಂದು ವೇಳೆ ಕೊಡಬಹುದನ್ನು ನಿಶ್ಚಿತವಾದ ರೂಲ್ಗಳನ್ನು ಕರೆಕ್ಟಾಗಿ ಸೆಟ್ ಮಾಡಿ ಸೆಟ್ ಮಾಡಿಕೊಡಿ ಅಷ್ಟೆ ಬಟ್ ಇವರೆಲ್ಲರೂ ಅರ್ಹರು ಈ ಜಾತಿಗಳು ದೇವಸ್ಥಾನಗಳ ದುಡ್ಡನ್ನು ಸ್ವೀಕಾರ ಮಾಡಲಿಕ್ಕೆ ದೇವಸ್ಥಾನಗಳಿಗೆ ಮಾತ್ರ ದೇವಸ್ಥಾನ ದೇವಸ್ಥಾನ ಸಂಬಂಧಿತ ಚಟುವಟಿಕೆಗಳು ಎಲ್ಲರೂ ಅರ್ಹರು ಅಷ್ಟು ಮಾತ್ರ ನಿಜ ದತ್ತಪೀಠ ವಿವಾದಕ್ಕೆ ಮೂರು ದಶಕ ಆದರೂ ಮುಕ್ತಿ ಸಿಕ್ತಿಲ್ಲ ಹಿಂದೂಗಳು ನಮ್ದು ಅಂದ್ರೆ ಮುಸ್ಲಿಮರು ನಮ್ದು ಅಂತಾರೆ ಚುನಾವಣೆ ಬೇರೆ ಬಂದಿದೆ ಇನ್ನೊಂದಷ್ಟು ಅದು ಗಜಿಬಿಜಿ ಆಗದೆ ಇರಕ್ಕೆ ಸಾಧ್ಯವೇ ಸರ್ಕಾರ ಆಡಳಿತ ಮಂಡಳಿ ನೇಮಿಸಿದ ಬಳಿಕ ಈ ವಿವಾದ ಇನ್ನಷ್ಟು ಉಲ್ಬಣಗೊಂಡಿದೆ ವ್ಯವಸ್ಥಾಪನಾ ಮಂಡಳಿ ಹಾಗೂ ಜಿಲ್ಲಾಡಳಿತದಲ್ಲಿ ಉರುಸ್ ಉರುಸಾಚರಣೆ ಮಾಡೋದಕ್ಕೆ ಮುಸ್ಲಿಂ ಸಮುದಾಯ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಸರ್ಕಾರ ದತ್ತಪೀಠಕ್ಕೆ ಹಿಂದೂ ಅರ್ಚಕರು ನೇಮಿಸಿದ ಬಳಿಕ ದತ್ತಪೀಠದಲ್ಲಿ ದತ್ತ ಜಯಂತಿ ಎಂದು ಹೋಮ ಹವನ ಪೂಜೆ ಪುರಸ್ಕಾರಗಳ ಮೂಲಕ ಜಯಂತಿ ನಡೆದಿದೆ ಉರುಸಿದಂತೆ ನಮ್ಮ ಪದ್ಧತಿಯಲ್ಲೂ ನಡೆಯಬೇಕು ಡ್ಯಾಶ್ ಡ್ಯಾಶ್ ಅಂತ ಅವರು ಹೇಳಿದ್ದಾರೆ ಗುಹೆ ಒಳಗೆಲ್ಲ ಗೋರಿ ಗೋರಿಗಳಿಗೆಲ್ಲ ಹಸಿರು ಬಟ್ಟೆ ಹೊದಿಸಿ ಪೂಜೆ ಅವಕಾಶ ಕೊಡಬೇಕು ಮಸೀದಿ ಓಪನ್ ಮಾಡಿ ನಮಾಜ್ ಮಾಡೋದಕ್ಕೆ ಜಾಗ ಕೊಡಬೇಕು ಅಂತ ಹೇಳಿ ಎಲ್ಲ ಹೈಕೋರ್ಟ್ ಅಲ್ಲಿ ಇದೆಯಲ್ಲ ಅದರ ಆದೇಶಗಳ ಪ್ರಕಾರ ತಾನೇ ಆಗಬೇಕವಲ್ಲ ತೀರ್ಮಾನ ಮಾಡಕ್ಕೆ ಬರಲ್ವಲ್ಲ ಹಾಗಿದ್ಮೇಲೆ ಏನಕ್ಕೆ ಗಲಾಟೆ ಇದು ಈಗ ಮುಂಜಾಗ್ರತಾ ಇದ್ರಲ್ಲಿ ದತ್ತಪೀಠದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಡಿಸಿದ್ದಾರೆ ಇಲ್ಲ ಅಂತಂದ್ರೆ ಅದೇ ಬೇರೆ ಡಿಸ್ಪ್ಯೂಟ್ಗಳ ತರ ಇದು ಒಂದು ದಿನ ಸೆಟ್ಲ್ ಆಗಬೇಕು ಇಲ್ಲ ಇದು ದತ್ತಪೀಠ ಬಾಬಾ ಬುಡನಗಿರಿ ಅಲ್ಲ ಇದು ಇದು ದತ್ತಪೀಠ ಅಂತ ಒಂದು ತೀರ್ಥ ಆಗೋಗ್ಬಿಡ್ಬೇಕು ಸಿವಿಲ್ ಡಿಸ್ಪ್ಯೂಟ್ ತರ ಆದ್ರೆ ಆಗ್ಬೋದು ಬಟ್ ದತ್ತಪೀ ದತ್ತ ಜಯಂತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅನ್ನೋದು ಅವ್ರ ಪ್ರಮುಖ ಅದೇ ಹೇಳ್ತಿರೋದು ಅದು ಹೈಕೋರ್ಟ್ ನಲ್ಲಿ ಇತ್ಯರ್ಥ ಆಗಿ ಅದು ಏನೇನೋ ಆಗಿ ಮೊನ್ನೆನು ಯಾವ್ದೋ ಒಂದು ಅಪೀಲ್ಡ್ ಮಾಡಿದ್ದಾರೆ ಸರ್ಕಾರ ಮಾಡಿರೋ ಅಪಾಯಿಂಟ್ಮೆಂಟ್ ಅನ್ನ ಶಿವರಾತ್ರಿ ಟೈಮಲ್ಲಿ ಅವರು ಮಾಡ್ಕೊಳ್ಬೋದು ಇವ್ರು ಮಾಡ್ಕೋಬೋದು ಪೂಜೆ ಅನ್ನೋ ಥರ ಒಂದು ಆದೇಶ ಬೀದರಲ್ಲ ಅದು ಪ್ರಾಕ್ಟೀಸ್ ಇರೋದು ಅದು ಪೀಠದ ಯಾವುದೋ ಒಂದು ಅಪೇಲ್ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಅದ್ರ ಆದೇಶದಲ್ಲಿ ಪೂಜೆ ಪುರಸ್ಕಾರಗಳಿಗೆ ಏನು ಅವಕಾಶ ಇದೆ ಆ ಪ್ರಕಾರ ಇದು ನಂದು ನಿಂದು ಪ್ರಶ್ನೆ ಬರಲ್ಲ ಅಲ್ಲಿ ಅಷ್ಟೇ ಮುಗಿತು ಕತೆ ಮುಂದಕ್ಕೆ ಹೋಗೋಣ ಬಿ ಜೆ ಪಿ ಭ್ರಷ್ಟಾಚಾರ ವಿರುದ್ಧ ರಾಜ್ಯದಲ್ಲಿ ನಾಳೆ ಎರಡು ಗಂಟೆಗಳ ಮಿನಿ ಬಂದ್ಗೆ ಕಾಂಗ್ರೆಸ್ ಕರೆ ಕೊಟ್ಟಿತ್ತು ದಿಢೀರಂತೆ ಈಗ ಬಂದ್ ಬಂದ್ ಮಾಡಿಕೊಂಡಿದ್ದಾರೆ ಯಾಕೆ ಅಂತಂದರೆ ಪಿ ಯು ಸಿ ಪರೀಕ್ಷೆಗಳು ನಾಳೆಯಿಂದ ಆರಂಭ ಆಗ್ತಾ ಇದೆ ಮಕ್ಕಳು ತೊಂದರೆ ಆಗಬಾರ್ದು ಇನ್ ಕೇಸ್ ಹಾಗೇನಾದರೂ ಮಾಡಿದರೆ ಇದು ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಕಾಂಗ್ರೆಸ್ನವರು ಕೈಗೊಂಡಿದ್ದಂಥ ಎರಡು ಗಂಟೆಗಳ ಬಂದನ್ನ ಕೈಬಿಟ್ಟಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಟೂಲ್ ಕಿಟ್ಗಳಿಗೆ ಜನ ಕ್ಯಾರೆ ಅಂದಿಲ್ಲ ಆ ಕಾರಣಕ್ಕಾಗಿ ಈಗ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಅಂತ ಬಿಜೆಪಿಯವರು ಟ್ವೀಟರ್ನ ಮಾಡೋ ಮೂಲಕವಾಗಿ ಹಿಡಿಕಾರಿದ್ದಾರೆ ಮತ್ತೊಂದು ಮುಖಭಂಗ ಅಲ್ಲದೆ ಇನ್ನೇನು ಅಂತ

ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಬಂದಿದೆ ಬಂದಿದೆ ಅಂತಿದ್ರು ಈಗ ಏನೋ ಫಸ್ಟ್ ಆಫ್ ಆಲ್ ಚುನಾವಣೆಗೆ ಇನ್ನೊಂದು ಇಪ್ಪತ್ತಾರು ದಿನನೋ ಮೂವತ್ತು ದಿನನೋ ಇಟ್ಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಬಂದ ಮೂಲಕ ತನ್ನ ಪ್ರತಿಭಟನೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ನಂಬರ್ ಒನ್ ನಂಬರ್ ಟು ಯಾರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಯಾರ ಭ್ರಷ್ಟಾಚಾರ ವಿರುದ್ಧ ನಾವು ಜನ ಈಗ ಕೋಪ ಮಾಡ್ಕೋಬೇಕು ಆಯಿತು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಅಗ್ರೀಡ್ ಹಿಂದೆ ಹಿಂದೆಲ್ಲ ಅದೆಲ್ಲ ಮನ್ನ ಅದು ಅದಕ್ಕೆ ಯಾರು ಬಂದ್ ಮಾಡೋಣ ನಾವು ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಬಂದು ಕೊಡೋ ಕರೆ ಕೊಡೋಣ ಹಂಗಾರೆ ನೆಕ್ಸ್ಟ್ ನೀವು ಒಂಬತ್ತರಿಂದ ಹನ್ನೊಂದು ಕೊಟ್ಟರೆ ನಾವು ನಾಲ್ಕರಿಂದ ಆರು ಚೆನ್ನಾಗಿದೆ ಇದು ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಎ ಟೈಮ್ ಟು ಕಾಲ್ ಬಂದ್ ನಂಬರ್ ತ್ರೀ ನಮ್ಮ ದುಡ್ಡನ್ನು ಲೂಟಿ ಹೊಡೆದು ಮಜಾ ಮಾಡಿ ಎಂಜಾಯ್ ಮಾಡೋ ನೀವುಗಳು ನಮಗೆ ಕಾಟ ಕೊಟ್ಟು ಬಂದ್ ಮಾಡಿಸೋದಕ್ಕೆ ನಿಮಗೆ ಯಾವ ನೈತಿಕ ಹಕ್ಕು ಇಲ್ಲ ನಿಮ್ಗೆ ಯಾವ ಬಿಸ್ನೆಸ್ಸು ಇಲ್ಲ ಬಾಯಿ ಮುಚ್ಕೊಂಡು ಎಲೆಕ್ಷನ್ ಹೋಗಿ ಜನ ಯಾರು ಭ್ರಷ್ಟರು ಅಲ್ಲ ಅನ್ನೋದನ್ನು ತೀರ್ಮಾನ ಮಾಡಲಿ ಯಾರು ಬೇಕಾದ್ರೂ ಅಧಿಕಾರಕ್ಕೆ ಬಂದು ಸಾಯಿ ಹಾಳಾಗೋಗಿ ಅಲ್ಲ ಅಷ್ಟೇ ಬಂದು ನಮಗೂ ಮತ್ತೆ ಕಾಟ ಕೊಟ್ಟು ಬಂದು ಬಂದು ಅಂತ ಮಾಡಬೇಡಿ ಇರಸ್ಪಾನ್ಸಿಬಿಲಿಬಿ ಬಿಹೇವ್ ಮಾಡಬೇಡಿ ದಯವಿಟ್ಟು ಪೊಲಿಟಿಕಲ್ ಪಾರ್ಟೀಸಿನ್ನೊಂದೊಂದೂವರೆ ತಿಂಗಳಿದ್ದಾಗ ಯಾರಿಗಿಬ್ರು ಅಷ್ಟೇ ಯಾರ ಸ್ವಲ್ಪ ಬಂದು ಕರ್ಕೊಂಡು ಯಾವನ್ರೀ ಯಾವ ನಿಮ್ಮ ಬಂದು ಮಾಡ್ಕೋ ಅಂತ ಏನು ನಾವು ಬಂದು ಇಲ್ಲಿ ನಮಗೆ ಬಿಡ್ರಿ ಒಂದೂವರೆ ತಿಂಗಳ ಯಾವನ್ ವೋಟ್ ಕೊಡ್ಬೇಕು ಅವ್ನು ಕೊಟ್ಕೋತೀವಿ ನಿಮ್ಮ ಬಂದಿಂದ ಬಂದಿಲ್ಲಿ ತೀರ್ಮಾನ ಮಾಡಬೇಕಾಗಿಲ್ಲ ನಾವು ಏ ನಾವೇನು ಪಾಪುಗಳ ತನ್ನ ಸ್ಪೂನಲ್ಲಿ ನೀವು ತಿನ್ಸಕ್ ನಮಗಿಲ್ಲಿ ಕತೆ ಕಾಯ್ತಾ ಇದ್ದೀವಿ ಅನ್ಕೊಂಬಿಟ್ಟಿದ್ದೀರಾ ಜನಗಳು ಜನ ಕರಿವಿದೆ ಯಾರ ಏನ್ ಕಡದಿದ್ದಾರೆ ಯಾರೇನು ಕಡ್ದಿಲ್ಲ ಅಂತ ಅದ್ರ ಪ್ರಕಾರದಲ್ಲಿ ಡೆಮಾಕ್ರೆಸಿನ ಓಟ್ ಕೊಡ್ಲಿ ನಮ್ಮೇ ನಮ್ಮೆ ಕರೆ ಕೊಟ್ಬಿಟ್ಟು ನಮಗೆ ಕಥ ಕೊಡಕ್ ಬರ್ತೀರಾ ವಾಟ್ ಸಾರ್ ಆಫ್ ಎನ್ ರೆಸ್ಪಾನ್ಸಿಬಿಲಿಟಿ ಅದಂಗಾರೆ ಹೂ ಎವರ್ ಆಸ್ ಡಿಸೈಡೆಡ್ ಆನ್ ದಿಸ್ ಬಂದ್ ಸಾಕಾಗಿ ಹೋಗಿದೆ ನಿಮ್ದು ಬಂದ್ಗಳು ಬಂದ್ಗಳು ಅಂತ ಬರ ಕೆಲಸವಿಲ್ವಾ ನಿಮ್ಗಳಿಗೆ ಆಯ್ತು ಈಗ ಕ್ಲೋಸ್ ಮಾಡಿದ್ರಲ್ಲ ಇನ್ನೊಂದ್ಸರಿ ಆಲೋಚನೆ ಮಾಡಬೇಡಿ ಅಷ್ಟೇ ಆಮಿಟ್ಕೊಂಡು ಎಲೆಕ್ಷನ್ಗೆ ಹೋಗಿ ಕ್ಯಾನ್ವಾಸ್ ಮಾಡಿ ಜನರ ಮುಂದೆ ನಿಮ್ಮ ನಿಮ್ಮ ಕತೆಗಳನ್ನ ಹೇಳಿ ಜನ ತೀರ್ಮಾನ ಮಾಡ್ತಾರೆ ಬರುತ್ತೆ ಓಹ್ ನೀವು ಅಂತ ಹೇಳಿ ನಮಗೆ ಸ್ಪೂನ್ ಹಿಡ್ಕಂಡು ತಿನ್ನಿಸ್ಬೇಕಿಲ್ಲಿ ನಮಗೆ ಗೊತ್ತಿದೆ ಯಾವ ಕಚಡ ಕೆಲಸ ಏನಾಗಿದೆ ಯಾರು ಮಾಡಿದ್ದಾರೆ ಯಾರ್ಯಾರು ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಹೇಗೆ ಹೇಗೆ ಮಾಡಿದ್ದಾರೆ ಯಾವ್ಯಾವಾಗ ಮಾಡಿದ್ದಾರೆ ಎಷ್ಟೆಷ್ಟು ತಿಂದಿದ್ದಾರೆ ಎಷ್ಟೆಷ್ಟು ತೇಗಿದ್ದಾರೆ ಎಷ್ಟೆಷ್ಟು ವಾಂತಿ ಮಾಡ್ಕೊಂಡಿದ್ದಾರೆ ನಮಗೂ ಗೊತ್ತಿದೆ ನಾವೇನು ಬಕ್ರಾಗಳಲ್ಲ ಇಲ್ಲಿ ಕೂತ್ಕೊಂಡು